ಎರಡು ವರ್ಷದ ಹಿಂದೆ ಹುಬ್ಬಳ್ಳಿಯಲ್ಲಿ ಆದಂತಹ ಕೋಮು ಗಲಭೆಯನ್ನ ನಿನ್ನೆ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ನೆನಪಿಸ್ತಾ ಇದೆ. ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಪೆಟ್ರೋಲ್ ಬಾಂಬ್ ಎಸೆದ ಬಳಿಕ ಧಗ ಧಗ ಅಂತ ಹೊತ್ತಿ ಉಳಿದಿದೆ ಅಂಗಡಿ. ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಪೆಟ್ರೋಲ್ ಬಾಂಬ್ ಎಸಿತಾರೆ, ಆ ಬಾಂಬ್ ಎಸೆದ ನಂತರ ಸುತ್ತಲೂ ಹೊಗೆ ಆವರಿಸ್ಕೊಂಡ್ಬಿಡುತ್ತೆ. ಬಾಂಬ್ ಎಸೆದ ಬಳಿಕ ಹೊತ್ತಿ ಉರಿದಿರುವಂತಹ ಅಂಗಡಿ, ಕಿಡಿಗೇಡಿಗಳ ದುಷ್ಕೃತ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅವರ ಆಡಿಯೋವನ್ನು ಕೂಡ ನಾವು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಬೇಕಾಗುತ್ತೆ. ಆಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಒಂದಿಷ್ಟು ಹೆಸರುಗಳನ್ನು ಕೂಡ ತಗೊಳ್ತಾನೆ, ಅದನ್ನು ಕೂಡ ಪ್ರಮುಖ ಎವಿಡೆನ್ಸ್. ಹಾಗಾದ್ರೆ ಆ ವಿಡಿಯೋ ಹೇಗಿದೆ? ಆಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಯಾರ ಹೆಸರು ತಗೊಂಡಿದ್ದಾನೆ, ಏನೆಲ್ಲ ಮಾತಾಡಿದ್ದಾನೆ ಕೇಳಿಸ್ಕೊಳ್ಳೋಣ ಒಂದ್ಸಲ. ಆ ಅಂಗಡಿಯ ಹತ್ತಿರ ಇದ್ದಂತಹ ಮನೆ ಅದು. ಆ ಮನೆಯಲ್ಲಿ ಒಬ್ಬ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆ ಕಿಡಿಗೇಡಿಗಳ ಪ್ರೀ ಪ್ಲಾನ್ಡ್ ಎಷ್ಟು ಸ್ಪಷ್ಟವಾಗಿತ್ತು ಅನ್ನೋದು ಈ ಒಂದು ದೃಶ್ಯದಿಂದ ಅನಿಸುತ್ತೆ. ಪೆಟ್ರೋಲ್ ಬಾಂಬ್ಗಳನ್ನು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದಾರೆ. ಆ ಪೆಟ್ರೋಲ್ ಬಾಂಬ್ಗಳನ್ನು ಯಾರ್ಯಾರ ಸಮ್ಮುಖದಲ್ಲಿ ಹೇಗೆ ಎಸಿತಾ ಇದ್ದಾರೆ ಅನ್ನುವಂಥ ದೃಶ್ಯ ಸರಿಯಾಗಿದೆ. ಆ ಪೆಟ್ರೋಲ್ ಬಾಂಬ್ ಎಸೆದ ಕ್ಷಣಾರ್ಧದಲ್ಲೇ ಆ ಇಡೀ ಅಂಗಡಿ ಹೊತ್ತಿ ಉರಿದಿದೆ. ಇನ್ನು ಆ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ವ್ಯಕ್ತಿ ಆರಂಭದಲ್ಲಿ ಅಲ್ಲೊಬ್ರು ಮಹಿಳೆ ಕೂಡ ನಿಂತ್ಕೊಂಡಿದ್ದಾರೆ, ಅವ್ರ ಹತ್ರ ಹೇಳ್ತಾನೆ ನೋಡಿ ಅಲ್ಲಿ ಕುಮಾರ್ ಮತ್ತು ಸ್ವಾಮಿ ಅನ್ನುವಂತಹ ವ್ಯಕ್ತಿ ಹೇಗ್ ನಿಂತ್ಕೊಂಡಿದ್ದಾರೆ ಇವರೆಲ್ಲರ ಜೊತೆ ಅಂತ, ಈ ದುಷ್ಕರ್ಮಿಗಳ ಜೊತೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.